ಹಾಯ್ ಫ್ರೆಂಡ್ಸ್, ನಾನು ಐಬಾಟ್. ಅವು ನೈಸರ್ಗಿಕವಾಗಿ ನಾರುಗಳನ್ನ ತಿಂತವೆ, ಮರದ ಕಟ್ಟಡ ಸಾಮಗ್ರಿಗಳು ಧಾನ್ಯಗಳನ್ನ ನಾಶ ಮಾಡ್ತವೆ, ಕೊಳೆಯೋ ಪ್ರಕ್ರಿಯೆ ಇರುತ್ತಲ್ಲ ಅದು ವೇಗ ಕೊಳಿಸುತ್ತೆ, ಅಷ್ಟೇ ಅಲ್ಲದೆ ನಮಗೆ ಕಿರಿಕಿರಿ ಉಂಟು ಮಾಡುತ್ತೆ ಮತ್ತು ರೋಗಗಳು ಹರಡಲು ಕ್ರಿಮಿಕೀಟಗಳು ಹೆಚ್ಚು ಸಹಾಯ ಮಾಡ್ತವೆ. ಈಗ ಇದೇ ರೀತಿಯ ಒಂದು ದೊಡ್ಡ ಅಪಾಯ ನಮ್ಮೆದುರು ಇದೆ, ಅದೇ ಲೋಕಸ್ಟ್ ಇನ್ಫೆಸ್ಟೇಷನ್ನು, ಅಂದರೆ ಮಿಡತೆಗಳು ಬಂದವೆ. ಇವು ಈಗಾಗಲೇ ಭಾರತದಲ್ಲಿ ಕಿಲೋಮೀಟರ್ಗಟ್ಟಲೆ ಹರಡ್ಬಿಟ್ಟಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಏನಿದು ಲೋಕಸ್ಟು, ಎಲ್ಲಿಂದ ಬಂತು, ಹೇಗೆ ಇದನ್ನು ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವು ನಾವು ನೀವು ನೋಡೋಂಥ ಸಾಮಾನ್ಯ ಮಿಡತೆಗಳಲ್ಲೇ ಒಂದು ರೀತಿಯ ಜಾತಿ. ಸಾವಿರಾರು ಕಿಲೋಮೀಟರ್ ಅಷ್ಟು ದೂರವರೆಗೂ ಹಾರ್ಕೊಂಡೋಗೋ ಸಾಮರ್ಥ್ಯ ಇದೆ ಇದಕ್ಕೆ. ಯೂಶುವಲಾಗಿ ಒಂಟಿಯಾಗೇ ಇರುತ್ತೆ, ಆದರೆ ಕಾಲಕಾಲಕ್ಕೆ ಇವುಗಳಲ್ಲಿ ಜನಸಂಖ್ಯೆ ಅನ್ನೋದು ಸ್ಫೋಟ ಆಗಿಬಿಡುತ್ತೆ. ಹೀಗಾಗಿನೇ ಇವು ಗುಂಪಿನಲ್ಲಿ ಚಲಿಸಲು ಪ್ರಾರಂಭಿಸುತ್ತೆ. ಇಂಥ ಗುಂಪಿಗೆ ಲೋಕಸ್ಟ್ ಪ್ಲೇಗ್ ಅಂತಲೇ ಕರೀತಾರೆ. ಒಂದೇ ಸಮನೆ ಬರೀ ಒಂದೇ ಒಂದು ಚದರ ಕಿಲೋಮೀಟರಲ್ಲಿ 15 ಕೋಟಿಗೂ ಹೆಚ್ಚು ಮಿಡತೆಗಳು ಇರ್ತವೆ. ಪ್ರತಿದಿನ ಇವು 130-180 ಕಿಲೋಮೀಟರ್ವರೆಗೂ ಹಾರ್ಕೊಂಡು ಹೋಗುತ್ತೆ. ಹೋಗೋ ಜಾಗದಲ್ಲೆಲ್ಲ ಇರೋ ಎಲ್ಲ ಬೆಳೆಗಳನ್ನ ಇವು ನಾಶ ಮಾಡಿಕೊಂಡೇ ಹೋಗುತ್ತೆ. ದಿನಕ್ಕೆ 35,000 ಜನ ತಿನ್ನೋ ಅಷ್ಟು ಬೆಳೆನ ಇವು ತಿಂತವಂತೆ. ಮರುಭೂಮಿಯ ಮಿಡತೆಗಳೇ ಅತಿ ಅಪಾಯಕಾರಿಯಾಗಿರೋದು. ಇದರಲ್ಲಿ 4-8 ಕೋಟಿ ಕೀಟಗಳು ಅರ್ಧ ಚದರ ಮೈಲಿನಲ್ಲೇ ಇರ್ತವೆ. ಪ್ರತಿದಿನ ಇವಕ್ಕೆ 2 ಲಕ್ಷ ಟನ್ಗಳಷ್ಟು ಗಿಡಗಳನ್ನ ತಿನ್ನಬೇಕಾಗುತ್ತಂತೆ. ಹೀಗೆ ಇವು ಹೋಗಿದ ಕಡೆ ಎಲ್ಲ ಆಹಾರಗಳನ್ನ ತಿಂದು ನಾಶ ಮಾಡಿದ್ಮೇಲೆ ತಿನ್ನಕ್ಕೆ ಬೇರೆ ಏನು ಸಿಗದೇ ಇದ್ದಾಗ ತಮಗೆ ತಾವೇ ಹೊಡೆದಾಡ್ಕೊಂಡು ತಿಂದು ಸತ್ತೋಗ್ಬಿಡುತ್ತೆ. ಈ ಮಿಡತೆಗಳು ಯಾವಾಗ ಎಲ್ಲಿ ಹುಟ್ಟಿ ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋದೆ ತುಂಬ ಕಷ್ಟ ಆಗುತ್ತೆ. ಜಾಗತಿಕ ತಾಪಮಾನ ಹೆಚ್ಚಾಗ್ತಿದ್ದಂಗೆ ಸೈಕ್ಲೋನ್ಸ್ ಬಂದು ಮಳೆಯಿಂದ ತ್ಯಾವಾದ ಜಾಗದಲ್ಲಿ ಇದು ಅತಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಈ ಥರ ಪರಿಸರ ಸಿಕ್ಬಿಟ್ರೆ ಇವಕ್ಕೆ ಸ್ವರ್ಗ ಥರ ಆಗ್ಬಿಡುತ್ತೆ. ಪ್ರತಿ ಒಂದು ಚದರ ಮೀಟರ್ಗೆ 1,000 ಮೊಟ್ಟೆಗಳನ್ನ ಬೇಕಾದರೂ ಇಡ್ತವೆ. ಹೆಣ್ಣು ಮಿಡತೆಗಳು ಒಮ್ಮೆಲೆ 60-80 ಮೊಟ್ಟೆಗಳನ್ನ ಇಡುತ್ತೆ. 10-11 ದಿನದಲ್ಲಿ ಅವು ಆಚೆ ಬಂದು ಆಹಾರಗಳನ್ನ ಹುಡುಕಕ್ಕೆ ಅಂತ ಶುರು ಮಾಡ್ಕೊಳುತ್ತೆ. ಇವು ಎಷ್ಟು ದೂರವರೆಗೂ ಹೋಗುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ ನೋಡಿ. 1954ರಲ್ಲಿ ಆಫ್ರಿಕಾದಿಂದ ಗ್ರೇಟ್ ಬ್ರಿಟನ್ವರೆಗೂ ಹೋಗಿದೆಯಂತೆ, ಮತ್ತು 1988ರಲ್ಲಿ ಪಶ್ಚಿಮ ಆಫ್ರಿಕಾದಿಂದ ಕೆರೇಬಿಯನ್ ತೀರದವರೆಗೂ ಹಾರ್ಕೊಂಡು ಹೋಗಿದೆ ಅಂತೆ. ಇದು ಸುಮಾರು 3,000 ಮೈಲಿಗಿಂತನೂ ಹೆಚ್ಚಾಗಿ ವಲಸೆ ಹೋಗಿದ್ದಾವೆ. ಕೆಲವೊಮ್ಮೆ ಮಿಡತೆಗಳು ಸುಮಾರು 60 ದೇಶಗಳಿಗೂ ಹರಡುತ್ತೆ. ಇವು ಮನುಷ್ಯರಿಗೆ ಕಚ್ಚೋದಿಲ್ಲ, ಡೈರೆಕ್ಟಾಗೂ ಹಾನಿ ಮಾಡೋದಿಲ್ಲ. ಮನುಷ್ಯರು ಬೆಳೆಸಿದ ಬೆಳೆಗಳನ್ನೆಲ್ಲ ನಾಶ ಮಾಡಿ ಇಂಡೈರೆಕ್ಟ್ ಆಗಿ ಮಾನವನ ಆರ್ಥಿಕತೆಗೆ ಪೆಟ್ಟು ಬೀಳೋ ಹಾಗೆ ಮಾಡುತ್ತೆ. ಇನ್ನೊಂದು ವಿಚಿತ್ರ ಏನು ಗೊತ್ತಾ, ಈ ಮಿಡತೆಗಳನ್ನ ಆಫ್ರಿಕಾ, ಮಿಡಲ್ ಈಸ್ಟು ಮತ್ತು ಹಲವು ಏಷ್ಯಾ ದೇಶಗಳಲ್ಲಿ ತಿಂತಾರಂತೆ. ಇತಿಹಾಸದಲ್ಲೂ ಇದರ ಬಗ್ಗೆ ಅನೇಕ ಉಲ್ಲೇಖಗಳಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ, ಲೋಕಸ್ಟ್ ಅಂದರೆ ಏನು, ಅದು ಎಲ್ಲಿಂದ ಬಂತು ಅಂತ ಸ್ವಲ್ಪ ಐಡಿಯಾ ಬಂತು ಅಲ್ವಾ? ಈಗ ಇದು ನಮ್ಮ ದೇಶಕ್ಕೆ ಹೆಂಗಪ್ಪ ಬಂತು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಎಕ್ಸ್ಪರ್ಟ್ಸ್ಗಳ ಪ್ರಕಾರ 2018ರಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ಬಂದ ಸೈಕ್ಲೋನ್ ಇಂದ ಅಂತ ಹೇಳ್ತಿದ್ದಾರೆ. ಯೆಮೆನ್, ಇರಾನ್ ಅಂತಹ ದೇಶಗಳಿಗೆ ಈ ಸೈಕ್ಲೋನ್ ಹೋದಾಗ ಅಲ್ಲಿನ ಕೆರೆ ಸುತ್ತಮುತ್ತ ಇವು ಹೆಚ್ಚಾಗಿ ಉಟ್ಕೊಂಡಿತ್ತಂತೆ. ಕಾಲ ಕಳೆದಂತೆ ಇವು 2019ರಲ್ಲಿ ಪಾಕಿಸ್ತಾನ್ ಕಡೆಯಿಂದ ಪಂಜಾಬು, ಗುಜರಾತ್, ರಾಜಸ್ಥಾನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬಂದು ಹೋಗ್ತಿತ್ತಂತೆ. ಆದರೆ ಈಗ ಜಾಗತಿಕ ತಾಪಮಾನದಲ್ಲಿ ಏರುಪೇರು ಆಗಿದ್ದಕ್ಕೆ ಅವು ಅತಿ ಹೆಚ್ಚಾಗಿ ಬಂದಿದೆ ಅಂತ ರಿಪೋರ್ಟ್ಸ್ಗಳು ಹೇಳ್ತಿದ್ದಾವೆ. ಈಗ ನಮ್ಮ ಭಾರತದಲ್ಲಿ ಬಂದಿರೋ ಮಿಡತೆಗಳ ಗುಂಪು ಸುಮಾರು 17 ಕಿಲೋಮೀಟರ್ ಅಷ್ಟು ವಿಸ್ತಾರ ಆಗಿದೆಯಂತೆ. ಇಷ್ಟು ದೊಡ್ಡದಾಗಿರೋ ಗುಂಪನ್ನ ಒಮ್ಮೆಲೆ ನೋಡಿದ್ರೆ ಎಂಥವ್ರಿಗೂ ಭಯ ಆಗೇ ಆಗುತ್ತೆ. ಇವು ಮಹಾರಾಷ್ಟ್ರ, ಮಧ್ಯಪ್ರದೇಶವರೆಗೂ ಹರಡಿದೆ ಅಂತೆ. ನಮ್ಮ ಕರ್ನಾಟಕಕ್ಕೂ ಹೈ ಅಲರ್ಟ್ ಅಲ್ಲಿ ಇರಿ ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಈಗ ಇದನ್ನ ತಡೆಯೋದು ಹೇಗೆ ಅಂತ ನೋಡಿದ್ರೆ, ಇವು ಏನಾದರೂ ಬಂದ ಕೂಡಲೇ ಜೋರಾಗಿ ಸೌಂಡು ಇಲ್ಲ ಪಟಾಕಿಗಳನ್ನ ಹೊಡೆಯೋಕೆ ಪ್ರಯತ್ನ ಮಾಡಿ, ಕೀಟನಾಶಕಗಳನ್ನ ಹೊಲದಲ್ಲಿ ಸಿಂಪಡಿಸಿ. ಸರ್ಕಾರ ಕೂಡ ಸ್ಪೆಷಲ್ ಆಗಿ ಸ್ಪ್ರೇಯಿಂಗ್ ಮಿಷಿನ್ಸ್ನ ಮತ್ತು ಡ್ರೋನ್ಸ್ಗಳ ಮುಖಾಂತರ ಕೀಟನಾಶಕಗಳನ್ನ ಸಿಂಪಡಿಸಲು ಯತ್ನಿಸ್ತಿದ್ದಾರೆ. ಹಾಗೂ 11 ಕಂಟ್ರೋಲ್ ರೂಮ್ಸ್ಗಳನ್ನ ಕೂಡ ಈಗಾಗಲೇ ತೆರೆದಿದ್ದಾರೆ. ಈ 2020 ವರ್ಷ ಶುರು ಆದಾಗ್ಲಿಂದನೂ ತಿಂಗಳಿಗೊಂದು ಅನ್ನಂಗೆ ಏನಾದರೂ ಒಂದು ದುರಂತ ನಡೀತಾನೆ ಇದೆ. ಸೊ ವರ್ಷ ಶುರು ಆದಾಗ್ಲಿಂದ ಇಲ್ಲಿವರೆಗೂ ಏನೆಲ್ಲ ದುರಂತಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀವಿ. ನಿಮಗೂ ಏನಾದರೂ ಹೊಸ ಐಡಿಯಾ ಏನಾದರೂ ಇದ್ರೆ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಆಗಿ, ನಮಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.